ಇಂದಿನ ಈ ಸುಂದರ ಸಮಾರಂಭಕ್ಕೆ ಆಗಮಿಸಿರುವ ಸರ್ವರಿಗೂ ಸಂಜಯ ಪ್ರಣಾಮಗಳು ಶೈಕ್ಷಣಿಕ ಸೇವಾ ಕ್ಷೇತ್ರದಲ್ಲಿ ಹನೂರು ಪಟ್ಟಣದ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಅತ್ಯಂತ ಪ್ರಮುಖವಾದುದು ನಿಮ್ಮ ಪ್ರೀತಿಯ ಕ್ರಿಸ್ತರಾಜ ಶಾಲೆ 1979 ರಲ್ಲಿ ವಂದನೀಯ ಸ್ವಾಮಿ ಹೆನ್ರಿ ಮೊಂತೆರೊ ರವರಿಂದ ಒಂದನೇ ತರಗತಿಗೆ ಪಾದಾರ್ಪಣೆ ಮಾಡಿದ ಈ ಶಾಲೆ ಅದ್ಭುತವಾದ ಸಾಧನೆ ಮಾಡಿ ಇಂದು ಈ ಮಟ್ಟಕ್ಕೆ ಬೆಳೆದು ನಿಂತಿರುವುದು ನಿಮ್ಮ ಕಣ್ಣೆದುರಿಗೆ ಇದೆ ಪ್ರತಿ 2 ವರ್ಷಗಳಿಗೊಮ್ಮೆ ಶಾಲಾ ದಿನೋತ್ಸವವನ್ನು ಆಚರಿಸುವ ಸಂಪ್ರದಾಯ ಪಾಲಿಸುತ್ತಿರುವ ನಾವು ಈ ದಿನ ಅತ್ಯಂತ ಸಂಭ್ರಮದಿಂದ ನಿಮ್ಮ ಮುಂದೆ ನಿಂತಿದ್ದೇವೆ ಈ ನಿಮ್ಮ ಪ್ರೀತಿಯ ಕ್ರಿಸ್ತರಾಜ ಶಾಲೆಯ ಯಶೋಗಾಥೆಯ ಸಣ್ಣ ಪರಿಚಯವನ್ನು ಶಾಲಾ ವರದಿಯ ಮೂಲಕ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡುತ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಪ್ರಗತಿಯ ದಾಪುಗಾಲಿಡುತ್ತಾ ಸಾಗುತ್ತಿರುವ ಹಲವಾರು ಜಿಲ್ಲೆಗಳಲ್ಲಿ ಪ್ರಮುಖವಾದುದು ಚಾಮರಾಜನಗರ ಜಿಲ್ಲೆ ನಮ್ಮ ಜಿಲ್ಲೆಯು ಗಡಿನಾಡಾಗಿದ್ದು ಜನಪದ ಸಾಹಿತ್ಯ ಧಾರ್ಮಿಕ ಕೇಂದ್ರಗಳು ಪ್ರವಾಸಿ ತಾಣಗಳು ಮತ್ತು ವಿಪುಲ ಪ್ರಕೃತಿ ಸಂಪನ್ಮೂಲಗಳುಳ್ಳ ಶ್ರೀಮಂತ ಜಿಲ್ಲೆಯಾಗಿದೆ ಶಿಕ್ಷಣ ಕ್ಷೇತ್ರದಲ್ಲೂ ನಮ್ಮ ಜಿಲ್ಲೆಯು ಹಲವಾರು ಮೈಲುಗಲ್ಲುಗಳನ್ನು ನಿರ್ಮಿಸುತ್ತಿದೆ ಎನ್ನುವುದಕ್ಕೆ 2017 ರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಚಾಮರಾಜನಗರ ಜಿಲ್ಲೆಯು 12ನೇ ಸ್ಥಾನದಲ್ಲಿದೆ ಹಾಗೂ 176 ತಾಲೂಕುಗಳಲ್ಲಿ ಹನೂರಿಗೆ ಗೌರವವಾದ 8ನೇ ಸ್ಥಾನವಿದೆ ಈ ನಿಮ್ಮ ಕ್ರಿಸ್ತರಾಜ ಶಿಕ್ಷಣ ಸಂಸ್ಥೆಯು ಭಗವಂತನ ಅಪಾರ ಅನುಗ್ರಹದಲ್ಲಿ ಮೈಸೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ಕೆಎ ವಿಲಿಯಂ ರವರ ಅಧ್ಯಕ್ಷತಾ ಮಾರ್ಗದರ್ಶನದಲ್ಲಿ ಹಾಗೂ ವ್ಯವಸ್ಥಾಪಕರಾಗಿ ದುಡಿದಿರುವ ಪೂಜ್ಯ ಗುರುಗಳ ಅವಿರತ ಸೇವೆಯಲ್ಲಿ ಹಾಗೂ ಪ್ರಾಮಾಣಿಕ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳ ಶ್ರಮದಿಂದ ಕ್ರಿಸ್ತರಾಜ ಶಾಲಾ ವಿದ್ಯಾರ್ಥಿಗಳು ಮಹತ್ತರವಾದ ಸಾಧನೆಗಳನ್ನು ಮಾಡುತ್ತಾ ಹನೂರು ಪಟ್ಟಣದ ಕೀರ್ತಿಯನ್ನು ಎತ್ತಿ ಹಿಡಿದಿದ್ದಾರೆ 2016-17 ಹಾಗೂ 17-18ನೇ ಶೈಕ್ಷಣಿಕ ವರ್ಷದ ವಾರ್ಷಿಕ ವರದಿಯಲ್ಲಿ ಈ ನಿಮ್ಮ ಪ್ರೀತಿಯ ಕ್ರಿಸ್ತರಾಜ ಶಾಲೆಯ ಶೈಕ್ಷಣಿಕ ಉತ್ಕೃಷ್ಟತೆಯ ಬಗ್ಗೆ ತಿಳಿಸಲು ಹರ್ಷಿಸುತ್ತೇವೆ ನಮ್ಮ ಕ್ರಿಸ್ತರಾಜ ವಿದ್ಯಾಸಂಸ್ಥೆಯು 38 ವರ್ಷಗಳನ್ನು ಪೂರೈಸಿದ್ದು ಬದಲಾಗುತ್ತಿರುವ ವಿಜ್ಞಾನ ಮತ್ತು ತಂತ್ರಜ್ಞಾನ ಯುಗಕ್ಕೆ ಅನುಗುಣವಾಗಿ ಮಕ್ಕಳ ಸರ್ವಾಂಗೀಣ ಪ್ರಗತಿಯತ್ತ ದಾಪುಗಾಲು ಹಾಕುತ್ತಿದೆ ಕಲಿಕೆಯು ಕಪ್ಪು ಹಲಗೆ ಮತ್ತು ಬಳಪ ಮಾತ್ರವಾಗಿರದೆ ಇಂದಿನ ಮಕ್ಕಳ ಕಲಿಕೆಯ ವೇಗಕ್ಕೆ ಚುರುಕು ಮುಟ್ಟಿಸಲು ತಂತ್ರಜ್ಞಾನದ ಡಿಜಿಟಲ್ ಬೋರ್ಡ್ ಅಳವಡಿಸಿ ಶಿಕ್ಷಣ ನೀಡಲಾಗುತ್ತಿದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಇರುವ ಮೂಲಭೂತ ಸೌಲಭ್ಯಗಳು ವಿದ್ಯಾರ್ಥಿಗಳನ್ನು ಕಲಿಕೆಯ ಕಡೆ ಆಕರ್ಷಿತರನ್ನಾಗಿ ಮಾಡುತ್ತಿವೆ ಶಾಲೆಯಲ್ಲಿ ಸುಸಜ್ಜಿತವಾದ ಕಟ್ಟಡ ತರಗತಿ ಕಂಪ್ಯೂಟರ್ ಶಿಕ್ಷಣ ಶುದ್ಧವಾದ ಕುಡಿಯುವ ನೀರಿನ ಘಟಕ ಇವೆಲ್ಲದರ ಜೊತೆಗೆ ಪ್ರಾಮಾಣಿಕ ಹಾಗೂ ನಿಸ್ವಾರ್ಥ ಶಿಕ್ಷಕರ ವರ್ಗ ಪಾದರಸದಂತಹ ಕಚೇರಿ ಸಿಬ್ಬಂದಿಗಳಿಂದಾಗಿ ಅತ್ಯುತ್ತಮ ಫಲಿತಾಂಶ ಪಡೆಯಲು ಕಾರಣವಾಗಿದೆ ಇಂದು ಪೂರ್ವ ಪ್ರಾಥಮಿಕ ವಿಭಾಗದಿಂದ ಪದವಿ ಪೂರ್ವ ಕಾಲೇಜಿನವರೆಗೆ ಹೆಮ್ಮರವಾಗಿ ಬೆಳೆದು ನಿಂತ ನಮ್ಮ ವಿದ್ಯಾಸಂಸ್ಥೆಯು ಸಮಾಜದ ಎಲ್ಲ ವರ್ಗದ ಜನರಿಗೂ ಯಾವುದೇ ತಾರತಮ್ಯವಿಲ್ಲದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ವಾಕ್ಯದಂತೆ ಶಿಕ್ಷಣವನ್ನು ನೀಡುತ್ತಿದೆ ವಂದನೀಯ ಸ್ವಾಮಿ ಹೆನ್ರಿ ಮೊಂತೆರೊರವರ ಕನಸಿನ ಕೂಸಾದ ಈ ಸಂಸ್ಥೆಯು ಅಂದು 10-15 ವಿದ್ಯಾರ್ಥಿಗಳಿಂದ ಆರಂಭಗೊಂಡಿತ್ತು ಇಂದು ಪೂರ್ವ ಪ್ರಾಥಮಿಕ ವಿಭಾಗದಲ್ಲಿ 258 ವಿದ್ಯಾರ್ಥಿಗಳು ಆಂಗ್ಲ ಪ್ರಾಥಮಿಕ ವಿಭಾಗದಲ್ಲಿ 881 ವಿದ್ಯಾರ್ಥಿಗಳು ಕನ್ನಡ ಪ್ರಾಥಮಿಕ ವಿಭಾಗದಲ್ಲಿ 348 ವಿದ್ಯಾರ್ಥಿಗಳು
ಪ್ರೌಢಶಾಲೆಯಲ್ಲಿ 502 ವಿದ್ಯಾರ್ಥಿಗಳು ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ 218 ವಿದ್ಯಾರ್ಥಿಗಳು ವಿದ್ಯಾಸಂಸ್ಥೆಯಲ್ಲಿ ಒಟ್ಟು 2207 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಪ್ರಸ್ತುತ ವ್ಯವಸ್ಥಾಪಕರಾಗಿರುವ ಪೂಜ್ಯರು ಕಳೆದ 4 ವರ್ಷಗಳಿಂದ ವಿದ್ಯಾಸಂಸ್ಥೆಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದು ಸಮಗ್ರ ಶಿಕ್ಷಣದ ಜೊತೆ ಜೊತೆಗೆ ಕಂಪ್ಯೂಟರ್ ಶಿಕ್ಷಣ ಕರಾಟೆ ಸಂಗೀತ ಮತ್ತು ನೃತ್ಯ ತರಬೇತಿಯಡೆಗೆ ವಿದ್ಯಾರ್ಥಿಗಳ ಅಭಿರುಚಿಯನ್ನು ಬೆಳೆಸಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಆಂಗ್ಲ ಭಾಷಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಆಂಗ್ಲ ಭಾಷಾ ಸಂವಹನ ತರಗತಿಗಳನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ವಿದ್ಯಾಸಂಸ್ಥೆಯ ಸಂಕೀರ್ಣದಲ್ಲಿ ಮಳೆ ನೀರು ಪೋಲಾಗುವುದನ್ನು ಗಮನಿಸಿ ಆಧುನಿಕವಾದ ಮಳೆ ನೀರಿನ ಸಂಗ್ರಹ ಘಟಕವನ್ನು ನಿರ್ಮಿಸಲಾಗಿದೆ ಹನೂರು ಸುತ್ತಮುತ್ತಲಿನ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಜ್ಞಾನ ದಾಹವನ್ನು ನೀಗಿಸಿ ಅವರಿಗೆ ವೃತ್ತಿಪರ ತರಬೇತಿಯನ್ನು ನೀಡುವ ಉದ್ದೇಶದಿಂದ ನಮ್ಮ ಕಾಲೇಜಿನಲ್ಲಿ ಮೈಸೂರಿನ ಪ್ರತಿಷ್ಠಿತ ಟೈಮ್ಸ್ ಅಕಾಡೆಮಿ ವತಿಯಿಂದ ಸಿಇಟಿ ಮತ್ತು ನೀಟ್ ತರಬೇತಿಗಳನ್ನು ಪ್ರಾರಂಭಿಸಲಾಗಿದೆ ಕಳೆದ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ಕ್ರಿಸ್ತ ಜೀವಿಗೆ ಎಂಬ ವೈಜ್ಞಾನಿಕ ಚಿಂತನೆಗಳ ಸ್ಮರಣ ಸಂಚಿಕೆಯನ್ನು ಪ್ರಕಟಿಸಲಾಗಿದೆ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಅತಿಥಿಗಳಾಗಿ ಆಗಮಿಸಿದ್ದ ನಾಡಿನ ಹಿರಿಯ ವಿಜ್ಞಾನಿ ಡಾಕ್ಟರ್ ವಿ ಜಗನ್ನಾಥ್ ರವರು ವಿಜ್ಞಾನ ಉಪನ್ಯಾಸವನ್ನು ನೀಡಿ ನಮ್ಮ ವಿದ್ಯಾಸಂಸ್ಥೆಯನ್ನು ಹಾಗೂ ಕಿರಿಯ ವಿಜ್ಞಾನಿಗಳ ವೈಜ್ಞಾನಿಕ ಚಿಂತನೆಯನ್ನು ಶ್ಲಾಘಿಸಿರುತ್ತಾರೆ ಶೈಕ್ಷಣಿಕ ಸಾಧನೆ ನಮ್ಮ ಶಾಲೆಯು ಪ್ರತಿ ವರ್ಷ ಅತ್ಯುತ್ತಮ ಫಲಿತಾಂಶವನ್ನು ನೀಡುತ್ತಾ ಬಂದಿದೆ 2017ನೇ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ಆಂಗ್ಲ ಮಾಧ್ಯಮವು ಶೇಕಡ 100ರಷ್ಟು ಫಲಿತಾಂಶ ಕನ್ನಡ ಮಾಧ್ಯಮ ಶೇಕಡ 90ರಷ್ಟು ಫಲಿತಾಂಶ ಪಡೆದಿರುತ್ತದೆ ಬಾಲಾಜಿ ನಾಯ್ಡು 625ಕ್ಕೆ 617 ಅಂಕಗಳನ್ನು ಪಡೆದು ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಪಡೆದಿರುತ್ತಾನೆ ತೇಜಸ್ವಿನಿ ಆರ್ 611 ಡೈಸಿ ಅಗಸ್ಟಿನ್ 601 ಅಂಕಗಳನ್ನು ಪಡೆದು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ ಹಾಗೂ 5 ವಿದ್ಯಾರ್ಥಿಗಳು ಹಿಂದಿ ಭಾಷೆಯಲ್ಲಿ ಮತ್ತು ಒಬ್ಬ ವಿದ್ಯಾರ್ಥಿನಿ ಆಂಗ್ಲ ಭಾಷೆಯಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾರೆ ನಮ್ಮ ಪದವಿ ಪೂರ್ವ ಕಾಲೇಜಿಗೆ ಕಳೆದ ದ್ವಿತೀಯ ಪಿಯುಸಿಯಲ್ಲಿ ಶೇಕಡ 87ರಷ್ಟು ಫಲಿತಾಂಶ ಬಂದಿದ್ದು ವಾಣಿಜ್ಯ ವಿಭಾಗದಲ್ಲಿ ಮೌನ ಎಂ 600ಕ್ಕೆ 559 ಅಂಕಗಳನ್ನು ದಿವ್ಯಶ್ರೀ ಆರ್ 527 ಅಂಕಗಳನ್ನು ಮೋಹನ ಪ್ರಿಯಾ 524 ಅಂಕಗಳನ್ನು ಕಾರ್ತಿಕ್ 513 ಅಂಕಗಳನ್ನು ಆನಂದ್ 513 ಅಂಕಗಳನ್ನು ಅನುಷಾ 512 ಅಂಕಗಳನ್ನು ವಿಜ್ಞಾನ ವಿಭಾಗದಲ್ಲಿ ಸಮೀನಾ ಎಂ 525 ಅಂಕಗಳನ್ನು ಪಡೆದಿದ್ದು ಒಟ್ಟು 7 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ 2016ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಶೇಕಡ 97ರಷ್ಟು ಕನ್ನಡ ಮಾಧ್ಯಮದಲ್ಲಿ ಶೇಕಡ 84ರಷ್ಟು ಫಲಿತಾಂಶ ಬಂದಿದ್ದು 23 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ ದರ್ಶನ್ ವಿ ಮತ್ತು ಪ್ರಜ್ವಲ್ ವಿ ಎಂಬ ಇಬ್ಬರು ವಿದ್ಯಾರ್ಥಿಗಳು 625ಕ್ಕೆ 615 ಅಂಕಗಳನ್ನು ಮತ್ತು ನಂದಿ
ಸತೀಶ್ ಎಸ್ 612 ಅಂಕಗಳನ್ನು ಪಡೆದು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಹನೂರಿಗೆ ಕೀರ್ತಿ ತಂದಿರುತ್ತಾರೆ. ಇನ್ನು ನಮ್ಮ ಪದವಿ ಪೂರ್ವ ಕಾಲೇಜಿಗೆ 2016 ನೇ ಸಾಲಿನಲ್ಲಿ ಒಟ್ಟು ಶೇಕಡ 89 ರಷ್ಟು ಫಲಿತಾಂಶ ಬಂದಿತ್ತು. ಸುರಕ್ಷಾ ಸಿ 600 ಕ್ಕೆ 527 ಅಂಕಗಳನ್ನು ಹಾಗೂ ಕಾವ್ಯ ಪಿ 521 ಅಂಕಗಳನ್ನು ಪಡೆದಿರುತ್ತಾರೆ. ರಮ್ಯಾ ಒ ಎಂಬ ವಿದ್ಯಾರ್ಥಿನಿಯು ದ್ವಿತೀಯ ಪಿಯುಸಿಯ ಕನ್ನಡ ವಿಷಯದಲ್ಲಿ 100ಕ್ಕೆ 99 ಅಂಕಗಳನ್ನು ಪಡೆದು ಇಲಾಖೆಯಿಂದ ಮೆಚ್ಚುಗೆ ಪಡೆದಿರುತ್ತಾಳೆ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಿಸ್ತರಾಜ ಶಾಲೆ ತನ್ನ ಸೇವೆಯಿಂದ ಜನಮನ ಗೆಲ್ಲುತ್ತಿರುವುದು ಸಂತೋಷದ ವಿಷಯವಾಗಿದೆ. ಹೀಗೆ ವಿದ್ಯಾರ್ಥಿಗಳ ಜ್ಞಾನದ ಪಾತ್ರದಲ್ಲಿ ಶಿಕ್ಷಕ ವೃಂದದ ಮಾರ್ಗದರ್ಶನ ಪ್ರಮುಖವಾಗಿರುತ್ತದೆ. ಕ್ರಿಸ್ತರಾಜ ಕ್ರೀಡಾ ಜಗತ್ತು ನಮ್ಮ ಶಾಲೆಯ ಕ್ರೀಡಾಪಟುಗಳು ಆಟೋಟ ಸ್ಪರ್ಧೆಗಳಲ್ಲಿ ಜಿಲ್ಲಾ ಮಟ್ಟ, ವಿಭಾಗೀಯ ಮಟ್ಟ, ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು 2016-17 ಸಾಲಿನಲ್ಲಿ ಬಾಲಕಿಯರ ಥ್ರೋಬಾಲ್ ತಂಡ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಪ್ರಾಥಮಿಕ ಶಾಲೆಯ ಬಾಲಕರ ರಿಲೇ ತಂಡ ಪ್ರೌಢಶಾಲೆಯ ಸೋಹಾನ್ 1500 ಮೀಟರ್ ಓಟದಲ್ಲಿ, ನಿತಿನ್ ಎಸ್ ನಾಯ್ಕ ಗುಂಡು ಎಸೆತದಲ್ಲಿ, ಮೋನಿಷಾ ಆರ್ ಗುಂಡು ಎಸೆತದಲ್ಲಿ ಆಯ್ಕೆಯಾಗಿ ದಾವಣಗೆರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುತ್ತಾರೆ. ನಮ್ಮ ಪ್ರೌಢಶಾಲೆಯ ಬಾಲಕರ ವಾಲಿಬಾಲ್ ತಂಡವು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಚಿಕ್ಕಮಗಳೂರಿನ ಬಾಳೆಹೊನ್ನೂರಿನಲ್ಲಿ ನಡೆದ ವಿಭಾಗೀಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡಿದ್ದಾರೆ. 2016-17 ಸಾಲಿನಲ್ಲಿ ನಮ್ಮ ಪದವಿ ಪೂರ್ವ ಕಾಲೇಜಿನ ಬಾಲಕಿಯರ ಥ್ರೋಬಾಲ್ ತಂಡವು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ಚಿಕ್ಕಬಳ್ಳಾಪುರದಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಕಾಲೇಜಿನ ಕ್ರೀಡಾಪಟುಗಳಾದ ಕಾವ್ಯ ಎಸ್, ಪೊನ್ನುಮಣಿ, ಅರುಣ್ ಕುಮಾರ್, ಪ್ರವೀಣ್ ಕ್ರಮವಾಗಿ 100 ಮೀಟರ್ ಓಟ, 200 ಮೀಟರ್ ಓಟ, 400 ಮೀಟರ್ ಓಟ, 1500 ಮೀಟರ್ ಓಟ, 3000 ಮೀಟರ್ ಓಟ ಹಾಗೂ ಗುಡ್ಡಗಾಡು ಓಟದಲ್ಲಿ ಕಲ್ಬುರ್ಗಿಯಲ್ಲಿ ನಡೆದ ರಾಜ್ಯ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುತ್ತಾರೆ. 2017-18 ಸಾಲಿನಲ್ಲಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಾದ ಅಬ್ದುಲ್ ಖನಿ, ರಘುವೆಲ್ ಬೆನ್ನಿ, ಯತಿನ್, ಮನೋಜ್ ಇವರು 100 ಮೀಟರ್ ಓಟ, 200 ಮೀಟರ್ ಓಟ, 400 ಮೀಟರ್ ಓಟ ಹಾಗೂ ರಿಲೇ ಸ್ಪರ್ಧೆಯಲ್ಲಿ ಬೆಂಗಳೂರು ಸಮೀಪದ ಹೊಸಕೋಟೆಯಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುತ್ತಾರೆ. ಅಬ್ದುಲ್ ಘನಿಯು ಜಿಲ್ಲೆಯ ಅತಿ ವೇಗದ ಓಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರನಾಗಿದ್ದು ಜಿಲ್ಲಾ ಮಟ್ಟದ ವೈಯಕ್ತಿಕ ಚಾಂಪಿಯನ್ ಆಗಿರುತ್ತಾನೆ. ಬಾಲಕರ ಥ್ರೋಬಾಲ್ ತಂಡವು ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. 2017-18 ಸಾಲಿನ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಕ್ರೀಡಾಕೂಟದಲ್ಲಿ ಬಾಲಕಿಯರ ಥ್ರೋಬಾಲ್ ತಂಡವು ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ರಾಬಿ ಜೈಸನ್ 100 ಮೀಟರ್ ಓಟದಲ್ಲಿ ಮತ್ತು 200 ಮೀಟರ್ ಓಟದಲ್ಲಿ, ನಿತಿನ್ ಎಸ್ ನಾಯ್ಕ ಭರ್ಜಿ ಎಸೆತದಲ್ಲಿ, ಪವನ್ ರಾಜ್ 800 ಮೀಟರ್ ಓಟ ಮತ್ತು 1500 ಮೀಟರ್ ಓಟದಲ್ಲಿ, ರಾಘವಿ
ಗುಂಡು ಎಸೆತದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಲೆಯನ್ನು ಪ್ರತಿನಿಧಿಸಿದ್ದಾರೆ. ಪ್ರಸ್ತುತ ಶೈಕ್ಷಣಿಕ ವರ್ಷ ನಮ್ಮ ಪದವಿ ಪೂರ್ವ ಕಾಲೇಜಿನ ಬಾಲಕಿಯರ ಕೊಕೋ ತಂಡವು ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಕಾವ್ಯಸ್ 100 ಮೀಟರ್ ಓಟ ಮತ್ತು 400 ಮೀಟರ್ ಓಟದಲ್ಲಿ, ಸಚಿನ್ ಕೆ 200 ಮೀಟರ್ ಓಟದಲ್ಲಿ, ಪ್ರವೀಣ್ 800 ಮೀಟರ್ ಓಟದಲ್ಲಿ, ಪೊನ್ನುಮಣಿ 800 ಮೀಟರ್ ಓಟ ಮತ್ತು 5000 ಮೀಟರ್ ಓಟದಲ್ಲಿ, ನಾಗೇಂದ್ರ ಎಸ್ ಹಾಗೂ ಅರುಣ್ ಕುಮಾರ್ ಗುಡ್ಡಗಾಡು ಓಟದಲ್ಲಿ ಜಯ ಗಳಿಸಿ ಈ 6 ವಿದ್ಯಾರ್ಥಿಗಳು ಉಡುಪಿಯಲ್ಲಿ ನಡೆದ ಪದವಿ ಪೂರ್ವ ಕಾಲೇಜುಗಳ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಹೀಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕ್ರೀಡೆಯಲ್ಲಿಯೂ ಪಾಲ್ಗೊಂಡು ತನ್ನ ಜೀವನದ ದಿಶೆಯನ್ನು ರೂಪಿಸಿಕೊಳ್ಳಲು ನಮ್ಮ ಸಂಸ್ಥೆಯು ಪ್ರೋತ್ಸಾಹಿಸುತ್ತಿದೆ. ಸಾಂಸ್ಕೃತಿಕ ಕಲರವ 2016-17 ಸಾಲಿನಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಏರ್ಪಡಿಸಿದ್ದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಪ್ರಾಥಮಿಕ ಶಾಲೆಯ ಶ್ರೀವತ್ಸ ಧಾರ್ಮಿಕ ಪಠಣ ಸಂಸ್ಕೃತದಲ್ಲಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ನೇಹಾ ಎಂಎಸ್ ತುಳು ಭಾಷಣದಲ್ಲಿ, ಮಿಥಿಲ್ ಗೋವಿಯಸ್ ಕೊಂಕಣಿ ಭಾಷಣದಲ್ಲಿ ಮತ್ತು ವನಜಾ ತೆಲುಗು ಭಾಷಣದಲ್ಲಿ, ಡೈಸಿ ಅಗಸ್ಟೀನ್ ತಮಿಳು ಭಾಷಣದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಶಾಲೆಯನ್ನು ಪ್ರತಿನಿಧಿಸಿದ್ದಾರೆ. ಮಾತ್ರವಲ್ಲ, ಡೈಸಿ ಅಗಸ್ಟೀನ್ ತಮಿಳು ಭಾಷಣ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ನಮ್ಮ ಶಾಲೆಗೂ ಹನೂರಿಗೂ ಕೀರ್ತಿ ತಂದಿದ್ದಾರೆ. ಕಳೆದ ವರ್ಷ ಚಾಮರಾಜನಗರದಲ್ಲಿ ರಾಷ್ಟೀಯ ಮತದಾರರ ದಿನಾಚರಣೆಯ ಪ್ರಯುಕ್ತ ನಡೆದ ಪ್ರಬಂಧ ಸ್ಪರ್ಧೆಯಲ್ಲಿ ನಮ್ಮ ಪದವಿ ಪೂರ್ವ ಕಾಲೇಜಿನ ಮೌನ ಎಂ ಪ್ರಥಮ ಸ್ಥಾನ, ಮಾದಲಾಂಬಿಕೆ ಚರ್ಚಾ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ. 2017-18 ಸಾಲಿನಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಯಾದ ಜ್ಯೋತಿ ಜಿಲ್ಲಾ ಮಟ್ಟದ ಇಂಗ್ಲಿಷ್ ಕಂಠಪಾಠದಲ್ಲಿ ದ್ವಿತೀಯ ಸ್ಥಾನ, ಕನ್ನಡ ಕಂಠಪಾಠ ಸ್ಪರ್ಧೆಯಲ್ಲಿ ಮನುಶ್ರೀ ಪ್ರಥಮ ಸ್ಥಾನ, ಉರ್ದು ಕಂಠಪಾಠ ಸ್ಪರ್ಧೆಯಲ್ಲಿ ಅಮಿರಾ ಸುಫೇನ್ ದ್ವಿತೀಯ ಸ್ಥಾನ, ತಮಿಳು ಕಂಠಪಾಠ ಸ್ಪರ್ಧೆಯಲ್ಲಿ ಲೋವಿಸಾ ಸಾರೋನ್ ಪ್ರಥಮ ಸ್ಥಾನ, ಧಾರ್ಮಿಕ ಪಠಣ ಅರೇಬಿಕ್ನಲ್ಲಿ ಅಫಿಯಾ ಫಾತಿಮಾ ದ್ವಿತೀಯ ಸ್ಥಾನ, ತಮಿಳು ಕಂಠಪಾಠ ಸ್ಪರ್ಧೆಯಲ್ಲಿ ಡಿವಿ ರಕ್ಷೇತ್ ಪ್ರಥಮ ಸ್ಥಾನ, ಧಾರ್ಮಿಕ ಪಠಣ ಅರೇಬಿಕ್ನಲ್ಲಿ ಸುಫಿಯಾನ್ ಖಾನ್ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ಜಲಾಲುದ್ದೀನ್ ಗಜಲ್ನಲ್ಲಿ, ಸುಮಾಮಾ ಧಾರ್ಮಿಕ ಪಠಣ ಅರೇಬಿಕ್ನಲ್ಲಿ, ಶ್ರೀವತ್ಸ ಧಾರ್ಮಿಕ ಪಠಣ ಸಂಸ್ಕೃತ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿದ್ದಾರೆ. 2017-18 ಸಾಲಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಗುಂಡ್ಲುಪೇಟೆಯಲ್ಲಿ ಹಮ್ಮಿಕೊಂಡಿದ್ದ ನೇರ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ಇಂಗ್ಲಿಷ್ ಪ್ರಬಂಧದಲ್ಲಿ ನೀಲಾಂಬಿಕೆ ಪ್ರಥಮ ಸ್ಥಾನ, ಕನ್ನಡ ಪ್ರಬಂಧದಲ್ಲಿ ಮಲ್ಲೇಶ್ ಪ್ರಥಮ ಸ್ಥಾನ, ಆಶುಭಾಷಣ ಸ್ಪರ್ಧೆಯಲ್ಲಿ ಮಾದಲಾಂಬಿಕೆ ಪ್ರಥಮ ಸ್ಥಾನ, ಸಂತೋಷ್ ಎಂ ದ್ವಿತೀಯ ಸ್ಥಾನ, ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಮಧು ಎಂ ಮತ್ತು ರಾಜೇಶ್ವರಿ ಪ್ರಥಮ ಸ್ಥಾನವನ್ನು ಪಡೆದು ಮೈಸೂರಿನಲ್ಲಿ ನಡೆದ ವಿಭಾಗೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ಮಾದಲಾಂಬಿಕೆ ಜೆ ಆಶುಭಾಷಣ ಸ್ಪರ್ಧೆಯಲ್ಲಿ
ಬಹುಮಾನ ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ। ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಹಾಗೂ ಹೆಣ್ಣು ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬುವ ಸಲುವಾಗಿ ನಮ್ಮ ಶಾಲೆಯಲ್ಲಿ ಕರಾಟೆ ತರಗತಿಗಳನ್ನು ನಡೆಸುತ್ತಿದ್ದೇವೆ। ಮೈಸೂರಿನಲ್ಲಿ ನಡೆದ ಮೈಸೂರು ಓಪನ್ ಕರಾಟೆ ಚಾಂಪಿಯನ್ಶಿಪ್ 2017 ರಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ವಿಘ್ನೇಶ್ ಜಿ, ಮೋಹಿತ್ ರಾಜ್, ಜರ್ವಿನ್ ಜೆರ್ರಿ ಹಾಗೂ ಪ್ರಾಕಮ್ಯ ಕ್ರಮವಾಗಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನು ಪಡೆದು ಹನೂರಿಗೆ ಕೀರ್ತಿ ತಂದಿರುತ್ತಾರೆ। ಹೀಗೆ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಗಳನ್ನು ಹೊರತರುವುದರಲ್ಲಿ ನಮ್ಮ ವಿದ್ಯಾಸಂಸ್ಥೆಯು ಶ್ರಮಿಸುತ್ತಿದೆ। ಶೈಕ್ಷಣಿಕ ಪ್ರವಾಸ ಓದಿ ತಿಳಿ ನೋಡಿ ಕಲಿ ಎಂಬ ತತ್ವದಂತೆ ಸಾಂಪ್ರದಾಯಿಕ ಬೋಧನಾ ಪದ್ಧತಿಗೆ ಮಾರು ಹೋಗದೆ ವಿದ್ಯಾರ್ಥಿಗಳಿಗೆ ಕಲಿಕೆಯ ನೈಜ ಅನುಭವವನ್ನು ಉಂಟು ಮಾಡಲು ಜ್ಞಾನ ವಿಸ್ತರಿಸುವ ಉದ್ದೇಶದಿಂದ ಪ್ರತಿ ವರ್ಷವೂ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗುತ್ತಿದೆ। ಪ್ರವಾಸವು ವಿಜ್ಞಾನ, ತಂತ್ರಜ್ಞಾನ, ಐತಿಹಾಸಿಕ, ಧಾರ್ಮಿಕ, ನಾಡಿನ ವೀರ ಪರಂಪರೆ ಹಾಗೂ ಕಲಾಕ್ಷೇತ್ರಗಳಿಗೆ ಸಂಬಂಧಿಸಿದ್ದು ಪಠ್ಯಕ್ಕೆ ಪೂರಕವಾಗಿರುತ್ತದೆ। ಅಂತೆಯೇ ಕಳೆದ ವರ್ಷ ನಮ್ಮ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಉತ್ತರ ಕರ್ನಾಟಕ ಪ್ರವಾಸವನ್ನು ಕೈಗೊಂಡು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಚಿತ್ರದುರ್ಗ ಹೀಗೆ ಕರುನಾಡಿನ ಕಲಾ ವೈಭವವನ್ನು ಆನಂದಿಸಿರುತ್ತಾರೆ। ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕೇರಳ ಪ್ರವಾಸವನ್ನು ಕೈಗೊಂಡು ಅಲ್ಲಿಯ ಸೊಬಗನ್ನು ಸವಿದಿದ್ದಾರೆ। ಹೀಗೆ ನಮ್ಮ ವಿದ್ಯಾಸಂಸ್ಥೆಯು ಮಕ್ಕಳ ಸರ್ವಾಂಗೀಣ ಅಭ್ಯುದಯಕ್ಕೆ ಸದಾ ಪ್ರಯತ್ನಿಸುತ್ತಿದ್ದು ಜನರ ಪ್ರೀತಿಗೆ ಪಾತ್ರವಾಗಿದೆ। ಈ ಶುಭ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಮೇಲೆ ಭಗವಂತನ ಹೇರಳವಾದ ಆಶೀರ್ವಾದಗಳನ್ನು ಬೇಡುತ್ತಾ ಎಂಡಿಇಎಸ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಮೈಸೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಕೆಎ ವಿಲಿಯಂ ರವರ ಮಾರ್ಗದರ್ಶನದೊಂದಿಗೆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರುತ್ತಾ ಈ ವರದಿಯನ್ನು ಸಮಾಪ್ತಿಗೊಳಿಸುತ್ತಿದ್ದೇವೆ। ಜೈ ಕ್ರಿಸ್ತರಾಜ, ಜೈ ಕರ್ನಾಟಕ।